ಹಂಗೆಲ್ಲ ಅನ್ಬೇಡ್ರಪ್ಪ, ಹಿಂದೆ ಮುಂದೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ. ಆ ಕೂಸು ಒಳಗೈತಿ ಖರೆ ಐತಿ, ಆದ್ರೆ ಆ ಕೂಸು ಒಳಗೆ ಹೆಂಗ್ ಬಂತು ವಿಚಾರ ಮಾಡಿ ಸ್ವಲ್ಪ. ಅರೇ ಹೌದು, ಈ ವಿಚಾರ ನಮ್ಗೆ ಒಳಿಲೇ ಇಲ್ಲಲ್ಲ. ರೇ ಕೂಸು ಹೆಂಗ್ ಒಳಗೆ ಬಂತು ಹಕ್ಕಿ ಮಾರಿ ನೋಡ್ರಿ, ಹೆಂಗ್ ಕಾಣ್ತೈತಿ ನಿಮ್ಗ? ಚಂದದಾಳ, ಉಬ್ಬು ತೀಡ್ಯಾಳ, ಮೂಗು ನೆಟ್ಟಗದ. ಹೌದಲ್ಲ ಅಕ್ಕಿ, ಬಹಳ ಚಂದದಾಳ. ಹೌದಲ್ಲ, ನೀನೇ ನೋಡಂದಿ ಅದಕ್ಕೆ ನೋಡಿದೇವಪ್ಪ. ಅಯ್ಯೋ ಹಿಂಗ್ಯಾಕೆ ಮಾತಾಡಕತ್ತಿ ಯೋಸಿಂದೆ? ಯಾಕಂದ್ರ ಅಕ್ಕಿ ಮಂತಂದ ಹುಡುಗಿ ಅಲ್ಲ. ಅಂದ್ರ ಅಕ್ಕಿ ನಾಟಕದ ಅಕ್ಕಿ, ನಾಟಕದೊಳಗ ಪಾತ್ರ ಮಾಡುವ ಅಕ್ಕಿ. ಅಕ್ಕಿ ಗಂಡ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಮಗ್ಗದೊಳಗ ಕೂಸ ಐತಿ. ನಾನು ನಿಮ್ಮಂಗ ಇಕ್ಕಿ ಹೂಪು ನೋಡಿನಿ, ಬಾರವ ಒಳಗ ಅಂತ ಕರೆದಿನಿ. ಕರಿಯಾಕ ಬೇಕಲ್ಲ. ಹ್ಮ್, ಮುಂದೇನಾತು? ಒಳಗ್ ಬಂದು ಕೂಸಿನ ಮಲಗಿಸಿದಳು, ಮಲಗಿಲ್ ಬಿಡು ಅಂದೆ. ಆಮೇಲೆ ರೂಮ್ ನೋಡಿದಳು, ನಡಿ ಒಳಗ ಅಂದಳು. ಆಗ ನಾನು ಗಾಬರಿ ಆದೆ. ಅಲ್ಲ, ಇಂಥ ಪರಿಸ್ಥಿತಿ ನಿಮಗೂ ಬಂದಿದ್ರ ನೀವು ಗಾಬರಿ ಆಗ್ತಿದ್ರಲ್ಲ. ಗಾಬರಿನ ಇನ್ನು ಏನೇನೋ ಆಕೈತಿ. ನನಗೂ ಹಂಗೆ ಆತ್ರಪ್ಪ. ಹಾ, ಒಪ್ಪಲಿಲ್ಲ. ಸುಳ್ಳು ಸುಳ್ಳು ಹೇಳ್ತಾನೆ ಇವ. ಅಯ್ಯೋ, ಸುಳ್ಳು ಹೇಳಿ ನನಗೆ ಗೊತ್ತೇ ಇಲ್ಲ. ಈಗ ನಾನು ಕೂಡ ಜಗಳ ಮಾಡಿದ್ಲು, ಮಂದಿನ ಕೂಡಿಸ್ತೀನಿ ಅಂದಳು. ಬೇಕಾದ ಮಾಡ್ಕೊ ಹೋಗಂದೆ, ಇಲ್ಲಿ ಹೊರಗೆ ಬಂದು ನಿಮ್ಮನ್ನು ಕೂಡ್ಸಾಳ. ಇದ್ರಾಗ ನಂದು ಏನು ತಪ್ಪಾಯ್ತು ಹೇಳ್ರಿ? ಎಂತ ಹೆಣ್ಮಗಳವ ನೀನು? ಅಲ್ಲ, ನಿಂದು ಏನಾರು ನಾಟಕ ಇತ್ತಂದು ನಿನ್ನ ನಾಟಕ ಕಂಪ್ನಿಯಾಗ ಮಾಡು. ಇಲ್ಲಿ ಓಣ್ಯಾಗ ಮಂದ್ಯಾಗ ಮರ್ಯಾದೆ ತೆಗಿಬೇಡ. ಏ ಸಿಂದೆ, ಅಕ್ಕಿ ಕೂಸ್ ಅಕ್ಕಿ ಕೊಟ್ಟು ಅಕ್ಕಿ ಕಳಿಸ್ಕೊಡು, ಎತ್ತಾಗಾರ ಹೋಗ್ಲಿ. ಮನೆ ಬಾಡಿಗೆ ಬೇಕಿತ್ತು, ಹುಡುಕ್ತಿದ್ದೆ. ಹೊರಗ್ ಬೋರ್ಡ್ ನೋಡಿದ್ನಲ್ಲ, ಅದಕ್ಕೆ ಬಾಗ್ಲ ಬರ. ಬಾ ಒಳಗ್ ಬಾ. ಬ್ಯಾಗ್ ಹಿಡ್ಕೊಂಡ ಬಂದಿಯಲ್ಲ, ಬೋರ್ಡ್ ಗೀಡ್ ಬಂದ ಏನ್ ಮತ್ತ? ಅಕ್ಕ, ನೀನ್ ನನ್ನ ಅಕ್ಕನ ಸಮಾನ ಅಂತ ತಿಳ್ಕೊಂಡಿನಿ. ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡ, ನಾನು ಓಡಿ ಬಂದಕ್ಕೆಲ್ಲ. ಬಾಂದ್ರು ಈ ಕೂಸರ ನಿಂದ ಹೌದಲ್ಲ ಮತ್ತ? ಈ ಕೂಸ್ ನಂದ. ಕಾಲ ಕೆಟ್ಟೈತವ, ಯಾರ್ದಾರ ಕೂಸು ಕಳುವು ಮಾಡ್ಕೊಂಡ್ ಬಂದು ರೊಕ್ಕ ಕೊಟ್ರ ಕೂಸ್ ಕೊಡ್ತೀವ ಅಂತ ನಾಟಕ ಮಾಡಾಕ ನಮ್ಮ ಮನೆ ಬಳಸ್ಕೊಂಡ್ರ ನಾ ಸುಮ್ನಿರಕ್ಕಲ್ಲ ಮತ್ತ? ಪೊಲೀಸರು ಪೌಸ್ದಾರು ಈ ಮನೆಗೆ ನೆಂಟ್ರದಾರ ಅಂದ್ರ ಮಾನು ಅಂತ ಹೆಣ್ಮಕ್ಳಿಗೆ ಈ ಮನೆ ಸಿಗುದಿಲ್ಲೇನ್ರಿ? ಯಾಕವ ನನ್ನೇನು ಮಾನ್ ಗಿಟ್ಟೋಳ ಅಂತ ತಿಳ್ಕೊಂಡು ಏನು ಅಡ್ಡಿಲ್ಲವ? ಮನಿ ಬಾಡಿಗೆ ಕೇಳಕ್ ಬಂದು ನನ್ನ ಮಾನದ ಲೆಕ್ಕ ಹಾಕಕ್ ಬಂದು ಏನು? ಹ್ಮ್, ಎಲ್ಲದ ನಿನ್ ಗಂಡ? ನನ್ ಗಂಡ ನಡು ರಾತ್ರಿಯಾಗ ನನ್ ಬಿಟ್ಟು ಹೋಗ ಕೂಸಿನ ಕಟ್ಕೊಂಡು ಯಾವ್ದಾದ್ರು ಬಾವಿ ಬೀಳ್ಬೇಕು ಅಂತ ಹೋದೆ. ಕೂಸಿನ ಮರಿ ನೋಡಿದ್ಮೇಲೆ ಧೈರ್ಯ ಬರ್ಲಿಲ್ಲ, ಗಾಡಿ ಹತ್ತಿ ಈ ಊರಿಗೆ ಬಂದೆ. ಗಂಡ ನಿನ್ ಕೈ ಕೊಟ್ಟ, ಅವ ಕೈ ಕೊಡುವಂತ ಕೆಲಸ ನೀ ಏನ್ ಮಾಡಿದ್ದಿ? ನಾ ಏನೂ ಮಾಡಿಲ್ರಿ, ನನ್ನ ಗಂಡಗ ಇನ್ನೊಂದು ಸಂಸಾರ ಐತ. ಆಕಿ ನನಗಿಂತ ಚಂದದಾಳಂತ. ಅಯ್ಯೋ, ಇದೇನು ಹೊಸ ಕಥೆ ಅಲ್ಲಿ ಬಿಡು. ನಾ ನಿನಗೆ ಮನೆ ಬಾಡಿಗೆ ಕೊಟ್ಟನೆ ಅಂತ ತಿಳ್ಕೊ, ಮತ್ತ ಅವ ಈ ಮನೆಗೆ ಬರ್ತಾನೇನು? ಇಲ್ರಿ, ಅವ ಬಂದ್ರು ನಾನು ಸೇರ್ಸೋದಿಲ್ಲ. ಸೇರ್ಸೋದಿಲ್ಲ? ಈ ಹೆಂಗ್ತರ ಹಿಂಗ, ಗಂಡ ಸ್ವಲ್ಪ ತಪ್ಪು ಮಾಡಿದ್ರೆ ಸಾಕು ಅರ್ಬಿಸ್ತಂದ್ ಒಂಟಿ ಹಂಗ ಹೊಸ ಹೊಸ ಅಂತ ಇರ್ತಾರ. ಸರಿ, ನಾನ್ ನಿನಗ ಮನೆ ಬಾಡಿಗೆ ಕೊಟ್ಟೆ ಅಂತ ತಿಳ್ಕೊ. ಬಾಡಿಗೆ ಹೆಂಗ್ ಕಟ್ತಿ? ನನ್ನ ಹತ್ತಿರ ರೊಕ್ಕ ಐತಿ,
ಏನ್ ಚಿಂತೆ ಇಲ್ರಿ. ರೊಕ್ಕ ಐತಿ, ಅದು ನಿನ್ ಗಂಡಂದೋ ನಿಂದೋ? ನಂದರಿ. ನನ್ ಗಂಡ ಹೋದ್ಮೇಲೆ ಅದು ನಂದ ಹೌದಲ್ರಿ. ರೊಕ್ಕದ ಗಂಟ ನಿನ್ ಹತ್ರ ಐತಂತ ಮತ್ ನಿನ್ ಗಂಡ ಬರ್ತಾನೆ ನೀ ಮನೆಗೆ? ಹಂಗೇನಾದ್ರೂ ಬಂದ್ರೆ ನಾನ್ ಸುಮ್ನಿರೋದಿಲ್ಲ. ಮತ್ತ ಮೊದಲ ಹೇಳಿ ನಿನ್ಗ, ಪೊಲೀಸರು ಪೌಜ್ದಾರು ಬಾಳ ಬರೋ ಮನೆ ಇದು ಅಂತ. ಇಲ್ರಿ, ಅವ ಬರೋದಿಲ್ಲ. ಬಂದ್ರ ನನ್ ಗಂಡ ಅಲ್ಲ ಅಂತ ಹೇಳ್ತೀನಿ. ನನ್ನ ಕೂಸಿನ ಮಾರಿ ಸಹಿತ ಅವ್ ತೋರಿಸೋದಿಲ್ಲ. ಇದ ಮಾತು ಖರೆ ಇರ್ಬೇಕಾ ಮತ್ತ? ಈ ಕೂಸು ಹುಟ್ಟಿ ಎಷ್ಟು ದಿನ ಆತು? ನಿನ್ ಮಾರಿ ನೋಡಿದ್ರ ಬಾಣಂತಿ ಕಳ ಹಂಗೈತಿ. ಈ ಗಂಡಸ್ರ ನಂಬಿದ್ರೆ ಕೈಗೆ ಸಿಗೋದು ಇದೊಂದ. ಕಾಳಜಿ ಮಾಡೋ ಗಂಡಸ್ರಂತೂ ಸಿಗೋದಾ ಇಲ್ಲ? ನೀ ಯಾವ ಊರಾಕಿ ಏನ್ ಮಾಡ್ಕೊಂಡಿ ಅನ್ನೋದನ್ನ ತಿಳಿಸಿದ್ರ ನಾ ಹೂನರ ಅಂತೀನಿ, ಹಾನರ ಅಂತೀನಿ. ನಾನು ಬಯಲ್ ಹೊಂಗಲ್ದಕ್ಕೆ ಹುಡುಗರಿಗೆ ಪಾಠ ಹೇಳಿ ಸಂಪಾದನೆ ಮಾಡ್ದೆ. ಗೊತ್ತಾತ್ ಬಿಡು, ಹುಡುಗರಿಗೆ ಪಾಠ ಹೇಳ್ಕೊಳ್ಳೋ ಟೀಚರ್ ಅದಿ. ಅವಾಗ ಗಂಟ್ ಬಿದ್ದ, ಬುದ್ಧಿ ಬರೋದ್ರೊಳಗೆ ಎದ್ದು ಹೋದ. ಮನಿ ಬಾಡಿಗೆ ತಿಂಗಳಿಗೆ 800 ರೂಪಾಯಿ ಆಕೈತಿ. ಅದು ಅಲ್ದ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಕೂಡ ಬೇರೆ ಆಕೈತಿ. ನಿನ್ ಕಡೆಯಿಂದ ಆಕೈತೇನು? ಭಾರ ಆಗ್ತಿದ್ರೆ ಹೇಳು. ಪಾಪ ಕೂಸಿನ ತಾಯಿ ಅದಿ. ನೀರಿನ ಬಿಲ್ಲು ಕರೆಂಟ್ ಬಿಲ್ಲು ಕಟ್ಟಕ್ ಆಗದೆ ಇದ್ರೂ ಪರವಾಗಿಲ್ಲ, ಬಾಡಿಗೆನಾರ ಕಟ್ಟಕ್ ಆಕೈತೇನು? ಉಪಕಾರ ಆಗ್ಲಿ, ನನ್ನ ಕೂಸಿಗೆ ಆಶ್ರಯ ಕೊಟ್ಟೆ, ನೀವ ನನ್ನ ತಾಯಿ ಅನ್ಕೊಂಡ್ರಿ. ನೋಡು, ಈ ಮನೆಗೆ ಇರುವಾಕಿ ನಾವಕ್ಕೆ, ನನ್ನ ಗಂಡ ಬೇರೆ ಕಡೆ ಇರ್ತಾನ ಕೆಲ್ಸಕ್ಕಂತ. ಅವರು ಇವ್ರು ಈ ಮನೆಗೆ ಬರ್ತಾ ಇರ್ತಾರೆ. ನೀ ಏನ್ ಚಿಂತೆ ಮಾಡ್ಬೇಡ. ಈ ಕೂಸ್ ನಿಮ್ಮದ್ರಿ ಕರಳು ಚುರುಕ್ಕಂತೆ. ನೀ ಇರೋ ಮನೆ ತೋರಿಸಿ, ಕೀಲಿ ನಿಮ್ಮ ಕಡೆನೆ ಕೊಡ್ತೀನಿ. ಕಲಪ ಕಲಪ. ಏನ್ ವೇವ ಬುತ್ತಿ ಕಟ್ಟಿನಿ ತಗೋ. ಕೆರಿ ದಂಡಿ ಮೇಲ್ ಕುಂತು ಹೊಟ್ಟಿ ತುಂಬಾ ಊಟ ಮಾಡು. ಮತ್ ಹಂಗ ವಾಪಸ್ ಬುತ್ತಿ ಗಂಟ್ ಮನೆಗೆ ತಂದಿ ನೀನು? ಇಲ್ಲ ಹೇಳ್ದೆ, ಹೊಲಕ್ ಹೋದ್ರ ಹೊಟ್ಟಿ ಜಾಸ್ತಿ ಹಸಿತೈತಿ. ಅಂದಂಗ ಪಲ್ಯ ಏನ್ ಮಾಡಿ? ಪಲ್ಯನ ಪುಂಡಿ ಪಲ್ಯ ಚೌಳಿಕಾಯಿ ಪಲ್ಯ ಮಾಡಿನಿ. ನೀನ್ ಹೇಳ್ತಿ ತವ್ರ ಮನೆಗೆ ಹೋದಕ್ ಇನ್ನು ಬರ್ಲೇ ಇಲ್ಲಪ್ಪ. ಇನ್ನು ಎಷ್ಟ್ ದಿವ್ಸಕ್ ಬರ್ತಾಳೋ ಏನ? ಹೋಗ್ಲಿ ಬಿಡ್ವೆ, ಬಾಳ ದಿವ್ಸಕ್ ಹೋಗ್ಯಾಳ. ಅಂದಂಗ 4 ರೊಟ್ಟಿ ಜಾಸ್ತಿ ಕಟ್ಟಿ ಇಲ್ಲ. ಯಾಕ ರಂಗನಗೌಡನ್ನು ಹೊಲಕ್ ಕರ್ಕೊಂಡು ಹೋಗ್ತೇನೆ. ಅಯ್ಯ ಮೊದ್ಲೇ ಹೇಳ್ಬಾರ್ದಾಗಿತ್ತೇನ, ಅವಾಗ ಕೆಂಪ್ ಹಿಂಡಿ ಅಂದ್ರ ಬಹಳ ಪ್ರೀತಿ ಕಾಡ್ತಿದ್ದೆ. ಹೋಗ್ಲಿ ಬಿಡು, ನೀ ಹೋಗಿ ಬರ ಮುಂದ ರಾಮನ್ಗೌಡ ಒಂದ್ ಸ್ವಲ್ಪ ಮನೆಗೆ ಕಳ್ಸ. ಇಲ್ಲೇ ಊಟ ಮಾಡಿ ಹೋಗ್ಲಿ ಅವ. ಆತ್ ಬಿಡು, ಬಾರ್ವಾ ಗಂಗವ್ವ. ರಂಗನಗೌಡ ಮನ್ಯಾಗ ಅದಾನಿಲ್ಲ, ಇಬ್ರು ಕೂಡ ಹೊಲಕ್ ಹೋಗ್ಬೇಕು. ಗಂಗವ್ವ ಬಾ ಕುಂದ್ರು, ಏನಾರ ಬೇಕಾಗಿತ್ತೇನ? ಏನೂ ಬೇಕಾಗಿಲ್ಲ ಆಯ್ತಿ, ನಿನ್ನ ಹತ್ರ ಮಾತಾಡ್ಬೇಕಂತ ಬಂದಿದ್ದೆ. ಕುಂದ್ರ ಹಂಗಾರ ಕಲಪಣ್ಣ, ಅವ್ರ ಮನ್ಯಾಗ ಅದಾರ, ಗಾಡಿ ಹಿಡ್ಕೊಂಡು ಕುಂತ ಬಿಟ್ಟಾರ. ಏನ್ ಮಾಡ್ಬೇಕು ಅಂತ ತಿಳಿಲಾರ್ದಂಗ ಆಗೈತಿ. ನೀ ಹೇಳೋದೇನವ ಗಂಗವ್ವ? ಕುಂದ್ರು ಕುಂದ್ರು ಬಾ. ಗಂಗವ್ವ, ರಂಗನಗೌಡ ಗಾಡಿ ಹಿಡ್ದು ಕುಂತಾನ? ಅವಂಗ ಏನಾಗೈತಿ, ಮನ್ಯಾಗ ಆರಾಮ ಐತಿಲ್ಲ? ಆರಾಮ ಐತಿ, ಅವ್ರಿಗೇನೂ ಆಗಿಲ್ಲ. ನಾನು ಬಂದಾಗಿಂದ ನೋಡಾಕತ್ತೀನಿ, ಚಂದಾಗಿ ಒಂದೆರಡು ಮಾತಿಲ್ಲ. ನಾನ ಮ್ಯಾಲ್ ಬಿದ್ದೆ ಮಾತಾಡ್ಸ್ಬೇಕು, ಅವಾಗ ಹ್ಞೂ ಹಾ ಅಂತಾರ ಅಷ್ಟ. ಅತ್ತಿ ಅವ್ರ ಮೊದಲು ಏನಾರ ಆಗಿತ್ತನ, ಹಿಂಗ್ಯಾಕೆ ಮಾಡಾಕತ್ತಾರ? ಹಂಗೇನಿಲ್ಲವ, ರಂಗನಗೌಡ ಬಹಳ ಸೂಕ್ಷ್ಮ ಸ್ವಭಾವದವ, ಶಾಂತವನ ಮೇಲೆ ಜೀವನ ಇಟ್ಕೊಂಡಿದ್ದ. ಅಂದ್ರ ಶಾಂತಕ್ಕನ್ನ ಇನ್ನೂ ಮರ್ತಿಲ್ಲ ಇವ್ರು? ಮರೀದಿದ್ರ ಆಕಿನ ಮರಿಸೋ ಶಕ್ತಿ ನಿನ್ ಕೈಯಾಗೈತವ. ಆದ್ರ ರಂಗನಗೌಡಗ ಶಾಂತಕ್ಕ ನೆನಪುಂದ ಕಾಡಕತ್ತಿಲ್ಲ. ಕಲ್ಲಪ್ಪ ಹಳೆ ರಾಡಿ ತಗೊಂಡು ಮಾರಿಗೆ ಯಾಕೆ ಬಳ್ಕೊಳ್ತಿ, ಸುಮ್ಮನೆ ಇರ್ಬಾರ್ದ? ಅಂದ್ರ ಇವ್ರಿಗೆ ಬೇರೆ ಯಾರ ಮೇಲೆ ಮನಸ್ಸಿತ್ತನ ಅಯ್ಯವ್ವ? ಹಂಗಿದ್ರ ನನ್ಯಾಕ್ ಮದುವೆ ಮಾಡ್ಕೊಂಡ್ರ ಅಯ್ಯವ್ವ? ಹಂಗನ್ಬೇಡವ, ನನ್ ಗೆಳೆಯ ಅಂದ್ರ ಚೊಕ್ಕ ಬಂಗಾರ ಇದ್ದಂಗ. ಗೊತ್ತಂದ್ರ ಗೊತ್ತು, ಗುರಿ ಅಂದ್ರ ಗುರಿ. ಅದೇನಾತಂದ್ರ ಅವ ರತ್ನವನ್ನು ಬಹಳ ಹಚ್ಕೊಂಡಿದ್ದ. ಆ ರತ್ನವನ್ನ ಹಚ್ಕೋಬೇಡ ಅಂತ ನಾನ್ ಬಡ್ಕೊಂಡಿದ್ದೆ. ಏನರ ಯಾಕಾಗೋಲ್ದಕ್ಕ, ಅಕ್ಕಿ ಮನಿ ಬಿಟ್ಟು ಹೋಗ್ಯಾಳ, ಈಗ ನಾ ಬಂದಿಲ್ಲ. ಅವ್ರು ಏನ್ ಬೇಕು ಬೇಡ ಅನ್ನೋದು ನಾ ಮಾಡ್ಕೊಡಂಗಿಲ್ಲ. ಯಾವಾಗ್ಲೂ ಹಿಂಗ್ ಗಾಡಿ ಹಿಡ್ಕೊಂಡ್ ಕುಂತ್ರ ನಾ ಏನಂತ ತಿಳ್ಕೊಬೇಕ? ನೀ ಮಾತಾಡೋ ಮಾತು ಬರೋಬ್ಬರಿ ಐತಿ. ಮದುವೆ ಆಗಿ ಸಂಸಾರದ ನೋಗ ಹೆಗಲ ಮೇಲೆ ಹೊತ್ತಿದಿ. ಗಂಡ ಹಿಂಗ್ ಮುಗ್ಗುಲಗೈಡಿ ಆಗಿ ಕುಂತ್ರ ಯಾವ ಹೆಣ್ಣು ಸಹಿಸ್ತಾಳ ನೀನ ಹೇಳು? ಅಲ್ಲಪ್ಪ ನಾನ ಹೋಗಿ ಅವನು ಕೇಳಿ ಬರ್ತೀನಿ. ಅಲ್ಲ ಶಾಂತವು ಸತ್ಲು ಆದ್ರೆ ಆ ಜಾಗಕ್ಕ
ಬಂಗಾರದಂತ ಗಂಗವ್ ಬಂದಾಳ, ಚಂದಾಗಿ ಸಂಸಾರ ಸಾಗಿಸ್ಕೊಂಡು ಹೋಗ್ಬಾರ್ದ ಅವ? ಯಾವ ನೀ ಸ್ವಲ್ಪ ಸುಮ್ಮನಿರು. ಅಲ್ಲ, ಮದುವೆ ಆದ್ಮೇಲೂ ಹನಿ ಕೈ ಹಚ್ಚು ಕುಂದಿರ್ತಾನಂತಂದ್ರ ಏನರ್ಥ? ಅವನ ತಲಿಯೊಳಗ ಏನೋ ಸಂಶಯ ಕಾಡಾಕತ್ತೈತಿ. ಅವನ ಮನಸ್ಸಿನಾಗ ಗದ್ಲ ನಡೆದೈತಿ. ಕೆಲವು ವಿಚಾರಗಳು ಗಂಡಸರಿಗಷ್ಟೇ ತಿಳಿಬೇಕು. ಅಂತದ್ದೇನಾರ ನಡೆದೈತೋ ಹೆಂಗೋ ಅಂತ ವಿಚಾರ ಮಾಡಬೇಕು. ಎಲ್ಲ ವಿಚಾರ ಮಾಡಿದೆ ಅಣ್ಣ, ನಿಮ್ ಮನಸ್ಸಿನಾಗ ಇದ್ದಿದ್ದು ಏನ್ ನನ್ನ ಮುಂದೆ ಹೇಳ್ರಿ. ನಿಮ್ ಕಷ್ಟ ಸುಖದಾಗ ನಾ ಭಾಗಿಯಾಗಿರ್ತೀನಿ ಅಂತ ಅದಕ್ಕೆ ಹೂನು ಇಲ್ಲ ಹಾನು ಇಲ್ಲ ಸುಮ್ಮನ ಕುಂತು ಬಿಟ್ಟಾರ. ನನಗೆ ಯಾಕೋ ಸಂಶಯ ಬರಾಕತ್ತೈತಿ ನೋಡವ್ವ. ಭರತ್, ನೀ ಊರ್ ಬಿಟ್ಟು ಹೋಗೋ ಮುಂದ ರಂಗನಗೌಡಗೆ ಎಲ್ಲಿ ಮದ್ದು ಹಾಕ್ಯಾಳೋ ಅಂತ ಇಂಥದ್ರಾಗ ಎಲ್ಲ ಆಕೆ ಹಿಂದು ಮುಂದೆ ನೋಡಂಗಿಲ್ಲ. ಅಯ್ಯಯ್ಯ, ಏನ್ ಹೇಳಾಕತ್ತಿಯಾತಿ? ರತ್ನವ್ವ ಈ ಕೆಲಸನು ಮಾಡಾಕತ್ತಳ? ಯಾಕ ಇದೆಲ್ಲ ನಿನಗೆ ಗೊತ್ತಿಲ್ಲ? ಇಲ್ಲ ಅತ್ತಿ, ಗೊತ್ತಿದ್ದಿದ್ರ ನಾ ಯಾಕೆ ಅಕ್ಕಿ ಮಾತಿಗೆ ಹೂ ಅಂತಿದ್ದೆ? ನನ್ನ ಗಂಡಗಕ್ಕಿ ಮದ್ದು ಹಾಕಿದ್ರ ಮುಂದೆ ನನ್ನ ಗತಿ ಹೆಂಗಯ್ಯವ? ಗಂಗವ್ವ, ನೀ ಚಿಂತೆ ಮಾಡಕ್ ಹೋಗ್ಬೇಡ. ಜನ ವಿರೋಧ ಇಂಥದಕ್ಕ. ಅಕಸ್ಮಾತ್ ಮದ್ದು ಹಾಕಿರೋದ ಖರೆ ಇತ್ತಂದ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗ ಜಾನವ್ ತೆಗೆದು ಬಿಡ್ತಾಳ. ಕಲಪ್ಪ, ನೀ ಜಾನವ್ ಮನೆಗೆ ಹೋಗ್, ನಾನು ರಂಗಪ್ಪನ ಮನೆಗೆ ಹೋಗ್ತೀನಿ. ಜಾನವನ್ನ ನೀನು ಅಲ್ಲಿಗೆ ಕರ್ಕೊಂಬಂದ್ಬಿಡು. ಲಾಲಿ ಲಾಲಿ ಬಾರ ಬಾಗುಬ್ಬಿ ಬಾರ ಬಾರ ಬಾಹಕ್ಕಿ ಹಾಡು ಬಾ. ಅಕ್ಕ ಯಾರು? ಶೇಖು, ಹೊಸ ಮನೆಯೆಲ್ಲ ಹೊಂದಿಕೆ ಆತೀನು? ಈಗ ಹೊಂದ್ಸಾಕತ್ತೀನಕ್ಕ. ಸದ್ಯ ನೀ ಏನು ಅಡುಗೆ ಮಾಡಬೇಡ, ನಾನೇ ಮಾಡ್ತೀನಿ. ನೀನು ಒಬ್ಬಕ್ಕೆ ಅದಿ, ಬಾಣಂತಿಮ ಇನ್ನೂ ಆರೇ ಇಲ್ಲ. ಮನೆಯಾಗ ಆಗಾಗ ನೀರು ಹಾಕೋಬೇಕು. ನಮ್ಮ ಮನೆಯಾಗ ದೊಡ್ಡ ಬಚ್ಚಲ ಐತಿ, ಅಲ್ಲಿಗೆ ಬಂದ್ಬಿಡು. ಹಾ, ಕೂಸೂನು ಅಲ್ಲೇ ಎರೆದ್ರಾಯ್ತು. ಹೆಣ್ಣಿಗೆ ನೀ ಏನು ಚಿಂತೆ ಮಾಡಬೇಡ. ಕೂಸೊಂದು ನನ್ನ ಮನೆಗೆ ಬಂತಲ್ಲ, ಅಷ್ಟೇ ಸಾಕು ನನಗೆ. ಅಕ್ಕ, ಮನೆ ಕೊಟ್ಟು ದೊಡ್ಡ ಉಪಕಾರ ಮಾಡಿದ್ವಿ. ಕೂಸು ನನ್ನ ಜೋಡಿ ಹೆಂಗೋ ಬೆಳೀತೈತಿ. ದಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅಂತಾರಲ್ಲ, ಹಂಗ ನೀ ನನ್ನ ಪಾಲಿಗೆ ದೇವ್ರ ಗತಿ, ಅಷ್ಟು ಸಾಕು ನನಗೆ. ಅಯ್ಯ ಹೋಗ್ಲಿ ಬಿಡು, ನೀನ್ ಒಳ್ಳೆ ಹಚ್ಚಿದಿ. ನಾನು ಮದಿ ಮಾಡ್ಕೊಂಡು ಗಂಡನ ಮನೆ ಕುಣ್ಕೋಂತ ಹೋಗಿದ್ನ, ಆ ಮುಳ್ಗ ಬರೀ ರೊಕ್ಕದಾಶೆ, ಅದಕ್ಕ ಅವತ್ತೇ ಪರ್ಲ್ ಹರ್ಕೊಂಡು ಬಂದ್ಬಿಟ್ಟೆ. ಹ್ಮ್, ಅದು ಹಳೇ ಮಾತು. ಹೌದು, ಮುಂದೆ ನಿನ್ ಜೀವನಕ್ಕೆ ಏನ್ ಮಾಡ್ಕೋಬೇಕಂತಿ? ಪಾಠ ಮಾಡ್ಬೇಕಂದ್ರೆ ಈ ಮನೆಗೆ ಆಗೋದಿಲ್ಲ, ಯಾಕಂದ್ರ ದೊಡ್ಡ ದೊಡ್ಡ ಗಂಡಸ್ರ ಈ ಮನೆಗೆ ಬರಾಕ ಹೆದರ್ತಾರ. ಅಂತದ್ರಾಗ ಮಕ್ಳನ್ನ ಹೆಂಗ್ ಕಳಿಸ್ತಾರ? ಬ್ಯಾರೆ ಏನಾರ ಹಚ್ಕೊಡ್ತೀನಿ ಬಿಡು, ಬರೀ ಹೆಂಗಸ್ರೇ ಮಾಡುವಂಥದ್ದು. ಮೊದಲು ಬಾಣಂತಿಮ ಯಾರ್ಲಿ? ನಿಮ್ಮಂಥವ್ರು ಸಿಕ್ಕಿದ್ದು ನನ್ನ ನಸೀಬ ಅಂತ ತಿಳ್ಕೊತೀನಿ. ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀನಿ. ಅಕ್ಕ, ಒಂದು ಮಾತು ಕೇಳ್ತೀನಿ. ಮದುವೆ ಮಾಡ್ಕೊಂಡು ಗಂಡನ ಒದ್ದು ಬಂದಿನಿ ಅಂದ್ರಲ್ಲ, ಯಾಕೆ ಅಂತ ಕೇಳಿದ್ರೆ ಸಿಟ್ಟಿಗೆ ಬರಂಗಿಲ್ಲಲ್ಲ. ನೀ ಹಿಂಗೆ ಕೇಳಬಾರ್ದಾಗಿತ್ತು ನೋಡು, ಕೇಳಿದೆ ಅಂದಮೇಲೆ ಹೇಳೇ ಬಿಡ್ತೀನಿ. ನಮ್ಮಪ್ಪ ಗಾಂಜಾ ಸೇರ್ತಿದ್ದ, ಅವನ ಮದುವೆ ತಯಾರು ಮಾಡ್ದ. ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡಗ ನಾ ಎರಡನೇ ಹೆಂಡತಿ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ಅಂದ್ರ ಅವನ ಮೊದಲೇ ಹೆಂಡತಿ ಸತ್ತಿದ್ಲೇನು? ಎಲ್ಲಿದ್ದ ನಮ್ಮವ್ವ? ಮದುವೆ ಆಗಿ ಮೂರು ದಿವಸಕ್ಕ ಅವನ ಹೆಂಡತಿ ಓಡ್ ಹೋದ್ಲಂತ ಅವಂಗ ಚಾಪಿ ಮೇಲೆ ಮಲಗೋ ಚಟ. ನನಗ ಗಾದಿ ಇಲ್ಲಂದ್ರ ನೀ ಬರೋದಿಲ್ಲ. ಅದಕ್ಕ ಚಾಪಿ ಅವಂಗ ಕೊಟ್ಟು ಗಾದಿ ತಗೊಂಡು ಓಡ್ ಬಂದೆ. ಎಲ್ಲಾರು ಅವ್ರು ಪಡ್ಕೊಂಬಂದಿದ್ದು. ನೀ ಏನಂತಿ? ಗಂಡಸರು ಹೆಂಗಿರ್ತಾರಲ್ಲ. ಅಕ್ಕ, ನೀ ಚಲೋ ಮಾಡಿದಿ. ಮೋಸ ಮಾಡಿದ ಗಂಡಸಿಗೆ ಮೋಸದಿಂದ ಉತ್ತರ ಕೊಟ್ಟು ಬಂದಿದ್ವಿ. ಬಿಡ್ತೀನ ಮತ್ತ ಚಲೋ ಬುದ್ಧಿ ಕಲ್ಸಿನ ಅವಂಗ. ಈಗಿರೋ ನಮ್ಮ ಯಜಮಾನ ಈ ಮನೆ ಕಟ್ಸ್ಕೊಟಾನ, ಕೇಳಿದಷ್ಟು ರೊಕ್ಕನು ಕೊಡ್ತಾನ. ತಿಂಗಳಿಗೊಮ್ಮೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ, ಪಂಡ್ರಾಪುರ ಉತ್ಮಗೆ ಕರ್ಕೊಂಡು ಹೋಗ್ತಾನ. ಮೊನ್ನೆ ಮೊನ್ನೆ ಸೌದತ್ತಿ ಎಲ್ಲಮ್ಗೂ ಕರ್ಕೊಂಡು ಹೋಗಿದ್ದ. ನಮ್ದೇನಿದ್ರು ದೊಡ್ಡ ದೊಡ್ಡ ದೇವ್ರಿಗೆ ತೀರ್ಥಯಾತ್ರವ. ಗಂಡ ಇದ್ದು ತಳಿ ಹೊರಿದ್ದಂಗದಲ್ಲ. ಕೂಸಿಗೆ ನಿದ್ದು ಬಂತು ಅಂತ ಕಾಣುತ್ತೆ. ಸರಿ ತಗೋ. ಹಾ, ಕೂಸಿಗೆ ಎದೆ ಹಾಲು ಕುಡಿಸು. ಬಾಟ್ಲು ಹಚ್ಚಬೇಡ ಮತ್ತ. ನಿನ್ ಎದೆ ಹಾಲು ಕುಡಿದ್ರ ನಿನ್ನ ಮಗಳು ನಿನ್ನಂಗೆ ಇರ್ತೈತಿ, ನಿನಗೂ ದಕ್ತೈತಿ. ರಾತ್ರಿಕ ಸಣ್ಣ ಅಕ್ಕಿ ಅನ್ನ ಮಾಡ್ತೀನಿ, ಊಟಕ್ಕೆ ಇಲ್ಲಿಗೆ ಬರುವಂತ.
ಗಾತಾತ್ರಿ ಗೌಡ್ರ ವೀರೇಶ ನಮ್ಮನ್ನ ನಡ್ದಿರಾಗ ಮುಳುಗಿಸಿಬಿಟ್ಟನ್ರೀ, ನಮ್ಮನ್ನು ಪೂರ ಬರ್ಬಾದ್ ಮಾಡಿಬಿಟ್ಟನ್ರಿ. ಈಗ ಅವ ಎಲ್ಲದನ ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ಗೌಡ್ರ. ಅವ ಒಬ್ಬನ ಅಲ್ರಿ, ನಿಮ್ಮ ತಂಗಿನೂ ಹಗರ್ ನೀರಾಗ ಮುಳುಗಾಕೆಲ್ಲ ಅವರಿಬ್ರು ನಮ್ಮನ್ನ ನಡು ನೀರಾಗ ತಂದು ನಿಂದ್ರಿಸ್ಬಿಟ್ರು. ಈಗ ಏನ್ ಮಾಡ್ಬೇಕಂತ ತಿಳಿವಲ್ತು ನಮಗ. ಅದರ ಏನಾಗೈತಿ ಸುಮಣ್ಣ, ಏನಾಗೈತಿ ಹೇಳಾರ ಹೇಳು. ವೀರೇಶಿಗ ಪವರ್ ಆಫ್ ಅಟರ್ನಿ ಬರೆದು ಕೊಟ್ಟದ್ದಕ್ರಿ, ಅವ ನಾವಿದ್ದ ಮನಿನ ನಮಗ ಗೊತ್ತಿಲ್ದಂಗ ಮಾರಿಬಿಟ್ಟನ್ರಿ. ಕೊಂಡುಕೊಂಡವರು ನಮ್ಮನ್ನು ಮನೆಯಿಂದ ಹೊರಗೋಡಿಸಿ ನಮ್ಮನ್ನು ಬೀದಿಗೆ ನಿಂದ್ರೋಂಗೆ ಮಾಡಿಬಿಟ್ಟಾರ್ರಿ. ಇಂಥ ಹೇಳ್ಯಾದಾಗ ನಮ್ಗೆ ಆಸರೆ ಅಂದ್ರೆ ನೀವೇ ಅಲ್ಲೇನ್ರಿ. ಈಗ ನೀವು ನಮ್ಮನ್ನು ನೀರಾಗ ಮುಳುಗ್ಸರ ಮುಳುಗ್ಸ್ರಿ, ತೇಲ್ಸರ ತೇಲ್ಸ್ರಿ, ಅದು ನಿಮ್ಗೆ ಬಿಟ್ಟದ್ದು ನೋಡ್ರಿ. ಏನು ವೀರೇಶ್ವರತ್ನಮ್ಮ ಹಿಂಗೆ ಮಾಡಿದ್ರ? ಅದು ಸ್ವಂತ ಅಣ್ಣ ಅತ್ತಿಗೆಗೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಒಂದು ತಿಳಿವಲ್ಲ. ಹೋಗ್ಲಿ, ಈಗ ಅವ್ರು ಎಲ್ಲದರ ಆಧಾರ ಗೊತ್ತೈತೇನು? ಇಲ್ರಿ ಗೌಡ್ರ, ನಾವು ಭಾಳ ಹುಡುಕಿದ್ವಿ, ಸಿಗ್ಲೇ ಇಲ್ಲ. ಕೈಯಾಗ ಗಂಟು ಮಾಡ್ಕೊಂಡು ಇಬ್ರು ಓಡೋಗ್ಬಿಟ್ಟಾರ. ಈಗ ಏನ್ ಮಾಡ್ಬೇಕಂತ ನಮಗ್ ತಿಳಿಯೋ ಹೊಲ್ತು. ವೀರೇಶ್ ಅವ್ರದ್ದು ಹೋಗ್ಲಿ, ನಮಗರ ತಿಳಿಬಾರ್ದು. ನನ್ನ ಮರ್ಯಾದೆ ಬಗ್ಗೆ ಸ್ವಲ್ಪ ವಿಚಾರ ಮಾಡಬಾರ್ದ? ಅವರಿಬ್ರು ಗಂಡ ಹೆಂಡತಿಗೆ ತಮ್ಮ ಮರ್ಯಾದಿನ ಗೊತ್ತಿಲ್ಲ, ಇನ್ನು ಬೇರೆಯವ್ರ ಮರ್ಯಾದೆ ಬಗ್ಗೆ ಏನು ವಿಚಾರ ಮಾಡ್ತಾರೆ? ಅವ ವೀರೇಶ್ ಏನಾರ ನನ್ನ ಕೈಗೆ ಸಿಗಲಿ, ಅವನ್ನ ಪಸಡಿ ಮಾಡಿಬಿಡ್ತೀನಿ. ಆದ್ರೆ ಏನು ಮಾಡೋದು, ಹೊಟ್ಟೆಯಾಗಿನ ಸಿಟ್ಟ ರಟ್ಟೆಯಾಗಿಲ್ದಂಗೆ ಆಗೈತಿ. ಇಂಥ ವೇಳೆದಾಗ ನೀವ ನಮ್ಗೆ ಆಶ್ರಯ ಕೊಡಬೇಕು.